ಹುಕ್ಕೇರಿ ಪಟ್ಟಣದಲ್ಲಿ ಹಳೆ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನಾ ಅಡಿಗಲ್ಲು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇಂದು ಬೆಳಗ್ಗೆ 9:30 ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅವರು ವಹಿಸಿದ್ದರು. ಹುಕ್ಕೇರಿ ನಗರದಲ್ಲಿ ಬಹಳ ದಿನಗಳಿಂದ ಬೇಡಿಕೆ ಇದ್ದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯನ್ನು ಹುಕ್ಕೇರಿ ತಾಲೂಕಿನ ದಲಿತರ ಕನಸನ್ನು ನನಸು ಮಾಡಿದ ದಿವಂಗತ ಉಮೇಶ್ ಕತ್ತಿ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಬರುವ ಜನವರಿ 26 ಒಳಗಾಗಿ ಸ್ಥಾಪನೆ ಮಾಡಲಿದ್ದು, ಪರಮ ಪೂಜ್ಯ ಹಿರಿಯ ರಾಜಕಾರಣಿ ಅಮೃತಹತ್ಸದಿಂದ ಮಾಡುವ ನಿರ್ಧಾರವಾಗಿ ವಿಶ್ವನಾಥ್ ಮಲ್ಲಪ್ಪ ಕತ್ತಿ ಅವರ ಟ್ರಸ್ಟ್ ಮೂಲಕ ಇವತ್ತಿನ ದಿವಸ ದಿವಂಗತ ಉಮೇಶ್ ಕತ್ತಿ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನೆರವೇರಿಸಲಾಗಿದೆ. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ದಲಿತ ಸಮುದಾಯದ ಮುಖಂಡರು ಹಾಗೂ ರಮೇಶ್ ಹುಂಜಿ SC/ST ದೌರ್ಜನ್ಯ ಕಮಿಟಿ ಸದಸ್ಯರು ಬೆಳಗಾವಿ ಮತ್ತು ಸುರೇಶ್ ತಳವಾರ್ SC/ST ದೌರ್ಜನ್ಯ ಕಮಿಟಿಯ ಸದಸ್ಯರು ಬೆಳಗಾವಿ, ಬಾಬು ಸಾಬ್ ಪಾಂಡ್ರೆ, ಕಲ್ಲಪ್ಪ ಕಟ್ಟಿ, ಅನೇಕ ದಲಿತ ಮುಖಂಡರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಜನಶಕ್ತಿ ವಾಯ್ಸ್ ನ್ಯೂಸ್, ಶಿವಾಜಿ ಎನ್ ಬಾಲೇಶ್ಗೋಳ್, ಹುಕ್ಕೇರಿ. ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಗುದ್ದಲಿ ಪೂಜಾ ಸಮಾರಂಭವಿದ್ದು, ಈ ಸಮಾರಂಭವನ್ನು ಮಾಜಿ ಲೋಕಸಭಾ ಸದಸ್ಯರು ಹಾಗೂ DCC ಬ್ಯಾಂಕ್ ಅಧ್ಯಕ್ಷರಾದಂಥ ರಮೇಶನ ಕತ್ತಿಯವರು ಗುದ್ದಲಿ ಪೂಜೆಯನ್ನು ನೆರವೇರಿಸಲಿದ್ದು, ಈ ಕಾರ್ಯಕ್ರಮವು ನಮ್ಮ ದಲಿತರ ಬಹುದಿನಗಳ ಬೇಡಿಕೆಯಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಹುಕ್ಕೇರಿಯಲ್ಲಿ ಕೂಡಿಸಬೇಕಂತ ಭಾಳಷ್ಟು ದಿವಸದಿಂದ ನಮ್ಮದು ಆಸೆಯಾಗಿತ್ತು. ಈ ವಿಷಯನ್ನಿಟ್ಕೊಂಡು ನಾವು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ದಿವಂಗತ ಶ್ರೀ ಉಮೇಶನ ಕತ್ತಿಯವರನ್ನು ನಾವು ಈ ಸಂದರ್ಭದೊಳಗೆ ನೆನೆಸ್ಕೊಳ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ, ನಾವು ಪುತ್ಥಳಿಯನ್ನು ಕೂಡಿಸಬೇಕಂತ ವಿಷಯ ತೆಗೆದುಕೊಂಡು ಅವ್ರ ಹತ್ರ ಹೋದಾಗ ಅವರು ನಮಗೆ ಒಂದು ಹಾಸ್ಯ ಅಂದ್ರೆ, ಅವಾಗ ಏನಪ್ಪ ಅಂತಂದ್ರೆ, ಏ ನಾನೇ ಅಂಬೇಡ್ಕರ್ ಇದ್ದಂಗೆ ಇದ್ದೀನಿ, ಯಾಕೆ ಸ್ಟ್ಯಾಚು ಮಾಡ್ತೀರಿ ನೀವು ಅಂತ. ಇಲ್ಲಿ ಸಹಕಾರ ನೀವಿದ್ರು ಸಹಿತ ಎಲ್ಲ ತಾಲೂಕಿನೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇದಾವೆ, ನಮ್ಮ ತಾಲೂಕಿನಲ್ಲಿ ಇಲ್ಲ. ಅದೊಂದು ಕೊರಗ ನಮ್ಮ ಎಲ್ಲ ಸಮಾಜದಲ್ಲಿ ಇದೆ. ಆ ಕೊರಗನ್ನು ನೀವು ನೀಗಿಸ್ಬೇಕಂತ ನಾವು ಅವ್ರಿಗೆ ವಿನಂತಿ ಮಾಡಿಕೊಂಡಾಗ, ಅವಾಗ ಸ್ಪಾಟನ್ನು ಅವರು DC ಅವ್ರಿಗೆ ಫೋನ್ ಮಾಡಿ, DC ಅವ್ರಿಗೆ ಲೆಟರ್ ಕೊಟ್ಟು, ಜಾಗದ ಪರ್ಮಿಷನ್ ಆಯಿತು, PW ಅವ್ರಿಗೆ ಮಾತಾಡಿ, ಮುನ್ಸಿಪಾಲ್ಟಿ ಅವ್ರಿಗೆ ಮಾತಾಡಿ ಈ ಕಾರ್ಯಕ್ಕೆ ಅವ್ರಿಗೆ ಭಾಳಷ್ಟು ನಮಗೆ ಸಹಾಯ ಮಾಡಿದರು. ತದನಂತರ ದುರ್ದೈವ, ಅವರು ಆ್ಯಕ್ಚುಲಿ ಅವ್ರ ಕೈಯಿಂದ ನಾವು ಇವತ್ತು ಅದನ್ನು ಪೂಜಾ ಮಾಡಿಸ್ಬೇಕಾಗಿತ್ತು. ಆದರೆ ವಿಧಿವಿಷಯರಾಗಿ ಆ ಕೆಲಸವನ್ನು ಅವರ ಸಹೋದರಾದಂಥ ಶ್ರೀ ರಮೇಶನ ಕತ್ತಿಯವರು ಇವತ್ತು ಆ ಗುದ್ದಲಿ ಪೂಜೆಯನ್ನು ನೆರವೇರಿಸುತ್ತಿದ್ದಾರೆ.